ಸಮಾಜ ಸೇವಕ ಜಗದೀಶ್ ಚೌಧರಿಯ 40ನೇ ವರ್ಷದ ಹುಟ್ಟು ಹಬ್ಬಕ್ಕೆ ನಟ ನಿರ್ದೇಶಕ ಹಾಗೂ ಬಿಗ್ ಬಾಸ್ ಖ್ಯಾತಿಯ ನಟ ಭಯಂಕರ ಒಳ್ಳೆ ಹುಡುಗ ಪ್ರಥಮ್ ಬಿಗ್ ಬಾಸ್ ಹಾಗೂ ಮಜಾ ಭಾರತ ಖ್ಯಾತಿಯ ಮಂಜು ಪಾವಗಡ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನಿರ್ದೇಶಕ ಸಿಂಪಲ್ ಸುನಿ ನಟಿ ಅಕ್ಷಿತಾ ಬೋಪಯ್ಯ ಆಗಮಿಸುವ ಮೂಲಕ ಶುಭ ಹಾರೈಸಿದ್ರು ಇನ್ನು ನಟ ನಿರ್ದೇಶಕ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಅಂತೂ ಸಮಾಜ ಸೇವಕ ಜಗದೀಶ್ ಚೌಧರಿಯ ಹುಟ್ಟು ಹಬ್ಬ ಅರ್ಥಪೂರ್ಣವಾದ ಹುಟ್ಟು ಹಬ್ಬ ಅಂತಲೇ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕೆಲವರು ಹುಟ್ಟು ಹಬ್ಬದ ಆಚರಣೆಯನ್ನು ಆಡಂಬರವಾಗಿ ಆಚರಿಸಿಕೊಳ್ಳುತ್ತಾರೆ ಆದರೆ ಜಗದೀಶ್ ಚೌಧರಿ ಸಮಾಜ ಸೇವೆಯ ಜೊತೆಗೆ ಬಡವರಿಗೆ ಅನುಕೂಲವಾಗುವಂತೆ ಆಚರಣೆ ಮಾಡಿಕೊಳ್ಳುತ್ತಿರುವುದು ಸಂತೋಷದ ವಿಷಯ ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಟ ಭಯಂಕರ ಸಿನಿಮಾದ ನಿರ್ದೇಶಕ ನಟ ಪ್ರಥಮ್ ಸೊ ಒಂದು ಒಳ್ಳೆ ಕೆಲಸ ನನಗೆ ನಿಜಕ್ಕೂ ಖುಷಿ ಇಂತ ಕೆಲಸಕ್ಕೆ ಕರೆದ್ರೆ ಬಹಳ ಮನಸ್ತೃಪ್ತಿಯಿಂದ ಆತ್ಮತೃಪ್ತಿಯಿಂದ ಬರ್ತೀವಿ ಎಂಥ ಒಳ್ಳೆ ಕೆಲಸ ಕರೆಸ್ಕೊಂಡಿದ್ದಾರೆ ನಮ್ಮ ಸ್ನೇಹಿತರಂದರೆ ಬಹಳ ಹೆಮ್ಮೆ ಆಗುತ್ತೆ ಜಗದೀಶ್ ಚೌಧರಿಯವರ ಹುಟ್ಟುತ್ತಬ್ಬ 40ನೇ ವರ್ಷದ ಹುಟ್ಟುತ್ತಬ್ಬ ಸೊ ಒಂದು ಒಂದು ಮೆಮೊರಬಲ್ ಕೆಲಸ ಹುಟ್ಟುತ್ತಬ್ಬ ಅಂದರೆ ಸಾಮಾನ್ಯ ಕೇಕ್ ಕಟ್ ಮಾಡೋದು ಹಣ್ಣಿನ ಗೆಜ್ಜಾಯಿ ಪಾರ್ಟಿ ಮಾಡೋದು ಅದೆಲ್ಲ ಇಲ್ಲ ಒಂದು ವಿಶೇಷವಾಗಿ ಅರ್ಥಗರ್ಭಿತವಾದ ಕಾರ್ಯಕ್ರಮ ಮಾಡಿದ್ದಾರೆ ಗೆಳೆಯರಾದ ಸುನಿ ಅಣ್ಣ ನಮ್ಮ ಸಿಂಪಲ್ ಸುನಿ ಒಳ್ಳೆ ವಿಚಾರಕ್ಕೆ ಮನಸ್ಸಿಗೆ ತೊಗೊಂಬಂದರು ಒಂದೇನು ಅಂದರೆ ನಿಜಕ್ಕೂ ಇಂಥ ಕಾರ್ಯಕ್ರಮಕ್ಕೆ ಬರೋಕ್ಕೆ ತುಂಬ ಖುಷಿ ಏನಕ್ಕೆ ಅನಿಸುತ್ತೆ ಅಂದರೆ ವಾಲಂಟಿಯರ್ ಆಗಿ ಎಲ್ಲ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರ ಮತ್ತು ರಾಷ್ಟ್ರೋತ್ಥಾನ ರಕ್ತನಿಧಿ ಸಂಗ್ರಹಣೆಗೆ ಇವರೆಲ್ಲ ಇಡ್ತಾ ಇರುವಂಥ ಒಂದು ವಿಶೇಷವಾದ ಹೆಜ್ಜೆ ದಾಪುಗಾಲ್ ಬಗ್ಗೆ ಹೆಮ್ಮೆ ಇದೆ ಇಂಥ ಒಳ್ಳೆ ವಿಚಾರನ ಗೆಳೆಯ ಮತ್ತು ಅಣ್ಣ ಸಿಂಪಲ್ ಸುನಿ ಅಣ್ಣ ನನಗೆ ಗಮನಕ್ಕೆ ತಂದಿದ್ದು ಎಲ್ಲ ಮಾತಾಡಿಕೊಂಡು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ಸೇರೋಣ ಅಂದಾಗ ಮಂಜು ನಮ್ಮ ಮಂಜು ಪಾವಗಡ ಬಂದರೆ ಏರಿಯಾ ಗಡಗಡ ನಮ್ಮ ಮಂಜಣ್ಣ ನಮ್ಮ ಸಿನಿಮಾದ ನಾಯಕಿ ಅಕ್ಷಿತಾ ಬೋಪಯ್ಯ ಎಲ್ಲರೂ ಅಷ್ಟೇ ಒಂದು ಒಳ್ಳೆ ಕೆಲಸಕ್ಕೆ ಸಮಾನ ಮನಸ್ಕರವನ್ನು ಸೇರಿದಾಗ ಆ ಕಾರ್ಯಕ್ರಮಕ್ಕೆ ಒಂದು ಕಳೆಗಟ್ಟುತ್ತೆ ಇದನ್ನು ನಾನು ಈ ಸಮಯದಲ್ಲಿ ಜಗದೀಶ್ ಅವರಿಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ನೈತಿಕವಾದ ಸ್ಥೈರ್ಯ ಸಿಗಲಿ ನನಗೆ ಬಹಳ ಖುಷಿಯಾಗಿದೆ ಏನಂದರೆ ಎಲ್ಲ ಜನ ಈ ಏರಿಯಾದ ಎಲ್ಲ ಜನಗಳು ಬಹಳ ಪ್ರಾಮಾಣಿಕವಾಗಿ ವಾಲಂಟಿಯರಾಗಿ ಬಂದು ಬಹಳಷ್ಟು ಜನ ರಕ್ತ ಕೊಡ್ತಾ ಇದ್ರು ತುಂಬ ಖುಷಿಯಾಯಿತು ಯಾಕೆಂದರೆ ನಮ್ಮ ದೇಶದಲ್ಲಿ ಮುಂದೆ ಬರಗಾಲ ಅಂತ ಬಂದರೆ ಒಂದು ಆಹಾರಕ್ಕೆ ಎರಡು ನೀರಿಗೆ ಮೂರು ರಕ್ತಕ್ಕೆ ಇದ್ರ ಬಗ್ಗೆ ಅರಿವಿಟ್ಕೊಂಡು ಜಗದೀಶ್ ಚೌಧರಿ ಮಾಡ್ತಾರಂತ ಒಂದು ವಿಶೇಷವಾದ ಕೆಲಸ ಅವ್ರಿಗೆ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳ್ತೀನಿ ಇಂಥ ಒಳ್ಳೆ ಕೆಲಸಗಳಿಗೆ ಒತ್ತಾಸೆಯಾಗಿ ನಿಂತ್ಕೊಳ್ಳೋ ನನ್ನ ಸ್ನೇಹಿತ ಅಣ್ಣ ಸುನಿಗೆ ಈ ಸಮಯದಲ್ಲಿ ನಾನು ಹೃದಯ ತುಂಬಿ ಧನ್ಯವಾದ ಹೇಳ್ತೀನಿ ಇಂಥ ಒಳ್ಳೆ ಕೆಲಸಕ್ಕೆ ನನ್ನ ಜೊತೆ ನನ್ನ ಸ್ನೇಹಿತರಾದ ಮಂಜು ಪಾವಗಡ ಹಾಗೂ ನನ್ನ ಸಿನಿಮಾದ ನಾಯಕಿ ಅವ್ರಿಗೆ ಯೂಶ್ವಲಿ ಸಿನಿಮಾ ನಾಯಕಿನ ನಾವೆಲ್ಲಿ ನೋಡ್ತೀವಿ ಯಾವುದೋ ಈವೆಂಟು ಯಾವುದೋ ಟೇಪ್ ಕಟ್ಟಿಂಗ್ ಕರೀತಾರೆ ನಾನು ಪ್ರೀತಿಯಿಂದ ಕರೆದೆ ಅಕ್ಷಿತ ಅವ್ರನ್ನ ಅಕ್ಷಿತ ನೋಡಿ ಈ ಥರ ಇದೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ ಬರ್ತೀರಾ ಅಂದಾಗ ಬಹಳ ಪ್ರೀತಿಯಿಂದ ಬಂದರು ಈ ಸಮಯದಲ್ಲಿ ನಾನು ಮಂಜುಗೆ ಮತ್ತು ಅಕ್ಷಿತಾಗಿ ಇಬ್ಬರಿಗೂ ಧನ್ಯವಾದ ಹೇಳ್ತೀನಿ ಇಂಥ ಒಳ್ಳೆ ಕೆಲಸಕ್ಕೆ ಜೊತೆಯಾದ ಎಲ್ಲ ಕನ್ನಡಿಗರಿಗೂ ಮತ್ತು ಎಲ್ಲ ಊರವ್ರಿಗೂ ಧನ್ಯವಾದ ನೆಲಮಂಗಲದಲ್ಲಿರುವ ದಿ ಗರ್ಲ್ಸ್ ಕಲೆಕ್ಷನ್ ಅಂದ್ರೆ ಮಕ್ಕಳ ಹಾಗೂ ಮಹಿಳೆಯರ ಬಟ್ಟೆಗಳ ವಿಶೇಷ ಶೋರೂಮ್ ಕಂಪನಿಯಿಂದ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡೋದ್ರಿಂದ ಉತ್ತಮ ಗುಣಮಟ್ಟದ ಬಟ್ಟೆಗಳಿಗಾಗಿ ದಿ ಗರ್ಲ್ಸ್ ಕಲೆಕ್ಷನ್ಸ್ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಿಗೆ ಪ್ರಸಿದ್ಧಿ ಹೊಂದಿದ ಕರ್ನಾಟಕ ಶೈಲಿಯ ಲಂಗ ಬ್ಲೌಸ್ ಲಂಗ ದಾವಣಿ ಚೂಡಿದಾರ್ ಜೊತೆಗೆ ಕಿಡ್ಸ್ ಗೌನ್ ಮತ್ತು ಇನ್ನಿತರ ಎಲ್ಲಾ ರೀತಿಯ ಉಡುಗೆ ತೊಡುಗೆಗಳಿಗೆ ದಿ ಗರ್ಲ್ಸ್ ಕಲೆಕ್ಷನ್ ಹೆಸರುವಾಸಿಯಾಗಿದೆ ದೊಡ್ಡವರಿಂದ ಚಿಕ್ಕವರ ತನಕ ವಿವಿಧ ಕಂಪನಿಗಳ ಉತ್ಕೃಷ್ಟ ಉಡುಗೆ ತೊಡುಗೆಗಳಿಗೆ ದಿ ಗರ್ಲ್ಸ್ ಕಲೆಕ್ಷನ್ ದಿ ಬೆಸ್ಟ್ ಶೋರೂಮ್ ಹಬ್ಬ ಹರಿದಿನಗಳ ಹಾಗೂ ಶುಭ ಸಮಾರಂಭಕ್ಕೆ ಬೇಕಾಗುವಂತಹ ಮಹಿಳೆಯರ ಹಾಗೂ ಮಕ್ಕಳ ವಿಶೇಷ ಉಡುಪುಗಳು ಇಲ್ಲಿ ದೊರೆಯುತ್ತದೆ ದಿ ಗರ್ಲ್ಸ್ ಕಲೆಕ್ಷನ್ಸ್ ಅಂದ್ರೆ ಹೆಂಗಳೆಯರ ಮನ ಮೆಚ್ಚುವ ಬಟ್ಟೆಗಳ ಶೋರೂಮ್ ಇಲ್ಲಿ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಬೇಕಾದ ಎಲ್ಲಾ ರೀತಿಯ ಉಡುಪುಗಳು ದೊರೆಯುತ್ತದೆ ದಿ ಗರ್ಲ್ಸ್ ಕಲೆಕ್ಷನ್ಸ್ ದಿ ಬೆಸ್ಟ್ ಶೋರೂಮ್